ಏನು ಪ್ರಶಸ್ತಿ ಪ್ರದಾನ ಮಾಡ್ತಾಯಿದ್ದಾರೆ. ಇದು ನಿಜವಾಗಿ ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ತಂದೆ ನಮ್ಮ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಸಿರನ್ನ ಅಜರಾಮವಾಗಿ ತಿಳಿಸುತ್ತಾರೆ ಇಡುವಂಥ ಒಂದು ಪ್ರಯತ್ನವನ್ನು ತಾವು ಮಾಡಿ ತಮಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅದ ಜೊತೆಗೆ ಬಹಳಷ್ಟು ಕಷ್ಟಗಳನ್ನು ಕೂಡ ಆಯ್ತು. ನಾನು ಬರೀ ಇದು ಪತ್ರಕರ್ತರು ನಿಮ್ಮ ಜೀವನ ನೋಡಿದ್ರೆ ನಮಗೂ ಬಹಳಷ್ಟು ಅರಿವಿದೆ. ನನ್ನ ಮನೆ ಪೊಲೀಸರ ಬಗ್ಗೆ ಹೇಳ್ತೇನೆ. ಪೊಲೀಸರು ಬಾಬನ್ ಬೈತಿರ್ತಲ್ಲ, ಆದ್ರೆ ನಾನು ಪೊಲೀಸ್ ಮಂತ್ರಿ ಆಗಿದ್ದೆನಲ್ಲ, ಹೋಮ್ ಮಿನಿಸ್ಟರ್ ಆಗಿದ್ದೆ. ಪಾಪ 12 ಗಂಟೆ ಕೆಲಸ ಮಾಡ್ತಾರೆ ಪೊಲೀಸರು. ಅನಂತಕುಮಾರ್ ಎಸ್ಪಿಯವರು ಇವ್ರು ಬೇರೆ, ಅದಕ್ಕೆ ಕೆಳಗೆ ಬಂದಿರ್ತೀನಿ ಅವ್ರೆ ಸರ್ ಒಪ್ಕೋಬೇಕು. 12 ಗಂಟೆ ಕೆಲಸ ಮಾಡ್ತಾರೆ, ಅವ್ರಿಗೂ ಹೆಂಡತಿ ಮಕ್ಕಳು ಕುಟುಂಬದವರು ತಾಯಿ ತಂದೆ ಎಲ್ಲ ಇರ್ತಾರೆ. ನಮ್ಮನೆ ಗಣಪತಿ ಹಬ್ಬ ಆಯ್ತು, ಪಾಪ ಅವು ಅಲ್ಲಿ ಪರಿ ಮಾಡ್ಕೊಂತ ಅವರು ಅದನ್ನ ರಕ್ಷಣೆ ಮಾಡ್ಕೊಳ್ಳೋಕೆ ಒಪ್ಪಿಸುತ್ತಾರೆ. ದೀಪಾವಳಿ ಹಬ್ಬ ಭಾಷಣೆ ಮಾಡ್ತಿರ್ತೀವಿ, ಪಾಪ ಅಪ್ಪರಿಸರಲ್ಲಿ ಹೋಗಿ ಬಂದೋಬಸ್ತ ಕಾರ್ಯಕ್ರಮ ಮೌನಮ್ಮ ಬಂದೋಬಸ್ತ ಅವ್ರ ತಮ್ಮ ಯಾರು ಹಬ್ಬ ಅದನ್ನ ಆಚರಣೆ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಇಲ್ಲ. ಅದಕ್ಕೆ ನಾ ಹೇಳಿ ಇಲ್ಲಿ ಅವರ ಅಂತರ್ವರ್ಗಿನ ನಾನು ಇದು ಮಾಡಕ್ಕೆ ಪ್ರಯತ್ನ ಪಟ್ಟೆ. ಅನ್ನೋದು ಸ್ವಲ್ಪ ಆರ್ಥಿಕ ಅವರು ಪ್ರಾಸ್ಪೆಕ್ಟಿವ್ ಮಾಡಬೇಕು, ನಾನು ರಿಟ್ರೋಸ್ಪೆಕ್ಟಿವ್ ಆಗಬೇಕಂತ ಇವತ್ತು ನಾನು ಬದ್ಧತೆ ಬಂದಿದ್ದೆ. ಅನಂತಕುಮಾರ್ ಅವರ ಅದನ್ನು ರಿಟ್ರೋಸ್ಪೆಕ್ಟಿವ್ ಆಗಿ ಮಾಡಿಸಿ ಇರುವಂತಹ ಯಾರು ಪೊಲೀಸ್ ಬಂದಿದ್ದಾರೆ ಅವರಿಗೆ ನ್ಯಾಯ ಕೊಡಿಸುವಂತ ಕೆಲಸ ನಾನು ಮಾಡ್ತೇನೆ. ಬಿಡುಗಡೆ ನಾನು ನಮ್ಮ ಧರ್ಮ ಕರ್ತವ್ಯ ಬಹಳಷ್ಟು ಕಷ್ಟಪಡ್ತಾರೆ. ಅದೇ ರೀತಿ ಪತ್ರಕರ್ತರು ನಿಮ್ಮ ಜೀವನ ಕೂಡ ಬಹಳಷ್ಟು ಕಷ್ಟಕರವಾದಂತ. ಈಗಲ್ಲ ವಿಶೇಷ ಪ್ರಿಂಟ್ ಮೀಡಿಯಾ ಅವರು ಈ ಎಲ್ಲ ಸಮಸ್ಯೆಗಳು ಹೇಳಿ ನಿಮ್ಮ ಮಾಲೀಕರು ನಮಗೆಲ್ಲ ಹೇಳ್ಬಿಡ್ತಾರೆ. ಏನಪ್ಪ ನಿಮ್ಗೆ ಗೊತ್ತೈತಲ್ಲ ಪರಿಸ್ಥಿತಿ, ನಿಮ್ಗೆ ಗೊತ್ತೈತಲ್ಲ ಪರಿಸ್ಥಿತಿ, ನೀವು ಹೌದು ಏನಾಗಬೇಕು ಯಾಕೆ ಕೊಟ್ಟಾಗ ತಗೋಬೇಕು ನೀವು ಜಾಸ್ತಿ ಏನು ಮಾಡಿದ್ರೆ ತಗೋಕೆ ನಮ್ಮ ಪತ್ರ ತಗೋಬಿಡ. ಬಹಳ ಕಷ್ಟದ ಪರಿಸ್ಥಿತಿ ಇರುತ್ತೆ ಸಹ ಎಲ್ಲ ಪತ್ರಿಕಾ ರಂಗದಲ್ಲಿ ಆಗ್ಬೋದು, ಇನ್ನಿತರ ನಮ್ಮ ಟಿವಿ ಮಾಧ್ಯಮದವ್ರು ಇರ್ಬೋದು. ಟಿವಿ ಮಾಧ್ಯಮದ ಸ್ವಲ್ಪ ಬೆಟರ್ ಯೂಟ್ಯೂಬರ್ ಸೋಷಿಯಲ್ ಮೀಡಿಯಾ ಅವ್ರು ಮಾಡ್ತಿಲ್ಲ. ಆ ಯೂಟ್ಯೂಬರ್ ಆಗಲಿ ಸೋಷಿಯಲ್ ಮೀಡಿಯಾ ಆಗಲಿ ಸ್ವಲ್ಪ ಜವಾಬ್ದಾರಿ ತುಂಬ ಸಹ ಕೆಲಸ ಮಾಡಬೇಕು. ಸುಮ್ಮ ಸುಮ್ಮನೆ ಏನನ್ನು ಹಾಕುದು, ಯಾರನ್ನು ತೇಜೋವಧೆ ಮಾಡುದು, ನನಗೂ ಮಾಡ್ಬೇಕು. ನಾನು ಅದಕ್ಕೆ ಶಿಕಾರಿಯಾಗಿದೆ ಅನ್ಸಲ್ಲ, ನಾನು ಹೇಳಕ್ ಹೋಗುದು ವಿಚಾರ ಅಪಪ್ರಚಾರ ಮಾಡು. ನಾಳೆ ಚುನಾವಣೆ ಹಿಂದಿನ ದಿವಸ ಸೈಲೆಂಟ್ ಪೀರಿಯಡ್ ಆಗಿ ಹಾಕ್ಬಿಟ್ರು, ಏನು ಮಾಡಂಗಿಲ್ಲ ಬಿಡುವಂಗಿಲ್ಲ. ಇಂಥವೆಲ್ಲ ಆಗ್ಬಾರ್ದು, ತೇಜೋವಧೆ ಮಾಡುವಂಥದ್ದು, ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು. ಮತ್ತೆ ಈಗ ಹೇಳಿದ್ರಲ್ಲ, ಇದು ಪ್ರಸ್ತಾವಿ ಮಾತಾಡ್ತೀವಿ ನಮ್ಮ ಅಧ್ಯಕ್ಷರು ಹೋಗುದದ ತಹಸೀಲ್ದಾರ್ನ ಪೊಲೀಸರ್ನ CPI ನ PSI ನ ಅನ್ಸೂರದ ಮಹಾದೇವರಿಗೆ ಹಾಕ್ತೀವಿ. ಮುಂದಿನ ವಾರ ಮೊದಲು ಬಂದಿದ್ದಾರೆ, ಮುಂದಿನ ವಾರ ಹೋದ್ರಿ ಅಂತ ಸೆಟ್ಲ್ಮೆಂಟ್ ಮಾಡಿಕೊಂಡ್ರು ಮುಂದಿನ ವಾರ ಬರ್ತಿರ್ಲಿಲ್ಲ, ಯಾಕೆ ಬರ್ತಿತ್ತು ಅಂತೆಲ್ಲ ಬಂದಾಗ ಕ್ರಿಯಾತ್ಮಕವಾಗಿ ನೀವು ಮಾಡ್ರಿ, ಡೆವಲಪ್ಮೆಂಟ್ ಸ್ಟೋರಿ ಮಾಡ್ರಿ, ಕ್ರಿಯಾತ್ಮಕ ಮಾಡಿ ಪತ್ರಿಕೆಯಲ್ಲಿ ಬರ್ತೀರಿ, ಜನರಿಗೆ ಓದೋದು ಕಲ್ರಿ, ಮಕ್ಕಳಿಗೆ ಶಾಲೆಗಳಿಗೆ ಎಲ್ಲ ಮಾಡೋದು ಕಲ್ತ್ರಿ, ಮಾಡಿಸಿ ನಿಮ್ಮ ಪತ್ರಿಕ ಸರ್ಕ್ಯುಲೇಷನ್ ಹೆಚ್ಚು ಮಾಡ್ಕೊಳ್ರಿ. ಹೋಗಿ ಈ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಇದು ಸರಿಯಾದ ಅಲ್ಲ ಅಂತ ನಾನು ಭಾವಿಸಿದ್ರಿ. ಮತ್ತು